ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನ 19th August, ವಾರದ ಕೊನೆಯ ದಿನ, ಶುಕ್ರವಾರ. ಮಾರ್ಕೆಟ್ ಮಾರ್ನಿಂಗ್ ಓಪನ್ ಆದಾಗ್ಲಿಂದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಾಣ್ತು. ಸೊ ಆ ಕರೆಕ್ಷನ್ಗೆ ಕಾರಣ ಏನು ಹಾಗೂ 22nd August 26th August ನಾವು ಯಾವ ಲೆವೆಲ್ ಎಲ್ಲ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮುಂಚೆ ನಾವು ನಿಫ್ಟಿಗೆ ಹೋಗೋಣ. ಫ್ರೆಂಡ್ಸ್, ಇದು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇಲ್ಲಿ ನಾವು ಜೂಮ್ ಮಾಡಿ ನೋಡಿದ್ರೆ ಇಲ್ಲಿ ನೀವು ಗಮನಿಸ್ಬೋದು, ನಿಫ್ಟಿ ಇವತ್ತಿನ ದಿನ ನಿನ್ನೆ ಹೈಕ್ಕಿಂತ ಮೇಲೆ, ಅಂದ್ರೆ ಹೈಯರ್ 79.92, ಆಲ್ಮೋಸ್ಟ್ ನಿಯರ್ 18,000 ಹೋಗಿದ್ದು. ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂತು ಫ್ರೆಂಡ್ಸ್. ಸೊ ಇದನ್ನ ನೀವು ಆಲ್ವೇಸ್ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಸೈಕಾಲಜಿಕಲ್ ಲೆವೆಲ್ ಇರುತ್ತೆ, ಎಕ್ಸಾಂಪಲ್ 18,000, 17,000, ಮುಂದೆ 19,000, 20,000 ಆಗಿರ್ಬೋದು, ಈ ತರದ ಮೇನ್ ರೌಂಡ್ ಫಿಗರ್ ಇರೋ ಸೈಕಾಲಜಿಕಲ್ ಝೋನ್ ಹತ್ರ ಈ ತರದ ಒಂದು ಬಿಗ್ ಕರೆಕ್ಷನ್ ಬರೋ ಚಾನ್ಸಸ್ ಆಲ್ವೇಸ್ ಇರುತ್ತೆ ಫ್ರೆಂಡ್ಸ್. ಸಮಟೈಮ್ ಅದು ವೀಕ್ಲಿ ಎಕ್ಸ್ಪೈರಿ ಆಗಿರ್ಬೋದು, ವೀಕ್ಲಿ ಎಕ್ಸ್ಪೈರಿ ನಂತರದ ದಿನ ಆಗಿರ್ಬೋದು. ಸೊ ಆ ಕರೆಕ್ಷನ್ ಇವತ್ತು, ಅದು ಶುಕ್ರವಾರದ ದಿನ ವೀಕ್ಲಿ ಎಕ್ಸ್ಪೈರಿ ಆದ್ಮೇಲೆ ಬಂತು. ನಿಫ್ಟಿ ಮೇಲೆಯಿಂದ ಆಲ್ಮೋಸ್ಟ್ ಕೆಳಗಡೆ ದಿನದಲ್ಲೂ 17,710 ವರೆಗೆ ಬಂತು ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ 280 points ಕೆಳಗಡೆ ಅಂತ ಹೇಳ್ಬೋದು. ಅಲ್ಲಿಂದ 17,758 ಹತ್ರ ಕ್ಲೋಸ್ ಆಯ್ತು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ವೀಕ್ ಯಾವ ಲೆವೆಲ್ ನೋಡ್ಬೋದು ಅಂತಂದ್ರೆ, ನೆಕ್ಸ್ಟ್ ವೀಕ್ 20th August 26th August ವರೆಗೆ ಈ ಟ್ರೆಂಡ್ ಲೈನ್ ಏನಿದೆ ಇದನ್ನ ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಪ್ರೀವಿಯಸ್ಲಿ ರೆಸಿಸ್ಟೆನ್ಸ್ ಆಗ್ತಿರೋ ಈ ಟ್ರೆಂಡ್ ಲೈನ್ ಮೇಲೆ ಈಗ ಟ್ರೇಡ್ ಆಗ್ತಾ ಇದೆ. ಸೊ ಇದ್ರ ಮೇಲೇನೆ ಇದು ಇರ್ಬೇಕಾಗತ್ತೆ. ಈಗ ಆ ಟ್ರೆಂಡ್ ಲೈನ್ ಲೆವೆಲ್ ಬರ್ತಾ ಇರೋದು 17,700. ಸೊ ಇಲ್ಲಿಂದ ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರೂ ಕೆಳಗಡೆ ಎನಿ ಡೇ 700 ಕೆಳಗಡೆ ಕ್ಲೋಸ್ ಆದ್ರೆ, ಈ ಚಿಕ್ಕದಂತ ಏನು ಗ್ಯಾಪ್ ಅಪ್ ಆಗಿತ್ತು 10th August ಇಂದ 11th August, ಆ ಗ್ಯಾಪ್ ಅಂದ್ರೆ ಇದು ಬರ್ತಾ ಇರೋದು 17,563. ಸೊ ಇಲ್ಲಿ 17,500 ಒಂದು ಮೇನ್ ಸಪೋರ್ಟ್ ಝೋನ್ ಆಗ್ಬೋದು. 17,500 ವರೆಗೆ ನೆಕ್ಸ್ಟ್ ವೀಕ್ ಅಲ್ಲಿ ಕೆಳಗಡೆ ಬರೋ ಚಾನ್ಸಸ್ ಇದೆ. ಹಾಗೂ ಕಂಟಿನ್ಯೂಸ್ ಯಾವ್ದಾದ್ರು ಎರಡು ದಿನ ಈ ಟ್ರೆಂಡ್ ಲೈನ್ ಕೆಳಗಡೆ, ಅಂದ್ರೆ 17,700 ಕೆಳಗಡೆ ಕ್ಲೋಸ್ ಆದ್ರೆ, ಅಲ್ಲಿಂದ ಸ್ವಲ್ಪ ಬೇರಿಶ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬೋದು. ಅಲ್ಲಿಂದ ನಾವು ನನ್ನ ಕಮ್ಮಿಂಗ್ ವಿಡಿಯೋಸ್ ಅಲ್ಲಿ ಡೈಲಿ ವ್ಯೂ ಕೊಡೋದ್ರಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಕೆಳಗಡೆ ಯಾವ ಲೆವೆಲ್ ಹೋಗ್ಬೋದು ಅಂತ. ಸೊ ಈ ಟ್ರೆಂಡ್ ಲೈನ್ ನ ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿಂದ ಈ ಟ್ರೆಂಡ್ ಲೈನ್ ಮೇಲೆ ಹೋದ್ರೆ ಅಗೇನ್ 18,000 ವರೆಗೆ ವೀಕ್ಲಿ ಎಕ್ಸ್ಪೈರಿ ವರೆಗೆ ಮತ್ತೆ ಬರ್ಬೋದು. ಹಾಗೂ ಈ ಓನ್ಲಿ 500 ಝೋನ್ ಅಲ್ಲಿ ನೆಕ್ಸ್ಟ್ ವೀಕ್ ಟ್ರೇಡ್ ಆಗ್ಬೋದು. ಇದನ್ನೆಲ್ಲ ಪಾಯಿಂಟ್ ಮಾಡ್ಕೊಂಡು ನೀವು ನೆಕ್ಸ್ಟ್ ವೀಕ್ ಅಲ್ಲಿ ಪೊಸಿಷನ್ಸ್ ತಗೋಬೇಕಾಗುತ್ತೆ. ಸೋಮವಾರದ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಬೇರಿಶ್ ಮೂವ್ಮೆಂಟ್ ಇದ್ರೆ ಕೂಡ, ಗ್ಲೋಬಲ್ ಅಲ್ಲಿ ಏನು ನೆಗೆಟಿವ್ ನ್ಯೂಸ್ ಇಲ್ಲ ಅಂತಂದ್ರೆ, ನೀವು ಕಾಲ್ ಸೈಡ್ ಅಲ್ಲಿ ಇಲ್ಲಿ ಟ್ರೇಡ್ ಮಾಡ್ಬೋದು. ಹಾಗೂ 17,700 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಅಗೇನ್ ನೀವು 18,000 ವರೆಗೆ ಟಾರ್ಗೆಟ್ ಇಟ್ಕೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಇದು ಬ್ಯಾಂಕ್ ನಿಫ್ಟಿದು ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಬ್ಯಾಂಕ್ ನಿಫ್ಟಿ ಹೈಯರ್ 39,759 ಮಾಡಿದ್ದು. ಇದರಲ್ಲಿ ಕೂಡ ಆಲ್ಮೋಸ್ಟ್ ಹೈಯರ್ ಲೆವೆಲ್ ಇಂದ 900 points ಕೆಳಗಡೆ ಕರೆಕ್ಷನ್ ಬಂತು ಫ್ರೆಂಡ್ಸ್. ಈಗ ಬಿಲೋ 39,000 ಕ್ಲೋಸ್ ಆಗಿದೆ. ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ಈ ಗ್ಯಾಪ್ ಫಿಲ್ ಆಗೋವರೆಗೆ, ಅಂದ್ರೆ 38,400 ವರೆಗೆ ಸೋಮವಾರದ ದಿನ ನೀವು ಕರೆಕ್ಷನ್ ನೋಡ್ಬೋದು ಫ್ರೆಂಡ್ಸ್. ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಒಳ್ಳೆ ಅಪ್ ಮೂವ್ ಕಂಡಿದ್ದಕ್ಕೆ ಕರೆಕ್ಷನ್ ಆಗಕ್ಕೂ ತುಂಬಾ ಸ್ಪೇಸ್ ಉಳ್ಕೊಂಡಿದೆ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಪೊಸಿಷನ್ಸ್ ನ ಬಹಳ ಕೇರ್ಫುಲ್ ಆಗಿ ತಗೋಬೇಕಾಗುತ್ತೆ. ನಾನು ನನ್ನ ಡೈಲಿ ವಿಡಿಯೋನಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ಪೊಸಿಷನ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅಲ್ಲಿ ನೀವು ಫಾಲೋ ಅಪ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಸೋಮವಾರ ದಿನ ಮಾತ್ರ 38,400 ವರೆಗೆ ಕೆಳಗಡೆ ಕರೆಕ್ಷನ್ ಆಗ್ಬೋದು ಫ್ರೆಂಡ್ಸ್. ಸೊ ಇಲ್ಲಿಂದ ನೀವು ಕೆಳಗಡೆ 80-100 points ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಕಾಂಟ್ರಾಕ್ಟ್ ಕಾಲ್ ತಗೊಂಡು ಕಾಲಲ್ಲಿ ಪೊಸಿಷನ್ಸ್ ತಗೋಬಹುದು. ಬ್ಯಾಂಕ್ ನಿಫ್ಟಿ ಹಾಗೆ 39,000 ಮೇನ್ ರೆಸಿಸ್ಟೆನ್ಸ್ ಆಗುತ್ತೆ ಸೋಮವಾರ ದಿನ. 39,000 ಮೇಲೆ ಹೋಗ್ತಾ ಇದ್ರೆ 39,400 ಹಾಗೂ 39,750 ಹಾಗೂ 40,000 ವರೆಗೆ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ನೋಡ್ಬೋದು. ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಆಯ್ತು. ಸೊ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಇಂಡಿಯಾ ವಿಕ್ಸ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ ಗಮನಿಸ್ಬೇಕಾಗುತ್ತೆ. ಇಂಡಿಯಾ ವಿಕ್ಸ್ ಈಗ ಶುಕ್ರವಾರದ ದಿನ 5.39% ಅಷ್ಟು ರಿಕವರಿ ಆಗಿ ಅಬೌವ್ 18 ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ನೆಗೆಟಿವ್ ಅಂತಾನೆ ಹೇಳ್ಬೋದು. ಅಬೌವ್ 18 ಇಂದ 20 ಮೇಲೆ ಹೋದ್ರೆ ಇಂಡಿಯನ್ ಮಾರ್ಕೆಟ್ ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಇದನ್ನ ನೀವು ಗಮನಿಸಿ. ಇನ್ನು ಡೌ ಫೀಚರ್ಸ್ ಕೂಡ ನೀವು ಗಮನಿಸ್ಬೇಕಾಗುತ್ತೆ. ಈಗ ಡೌ ಫೀಚರ್ಸ್ ಅರೌಂಡ್ 33,754 ಹತ್ರ ಟ್ರೇಡ್ ಆಗ್ತಾ ಇದೆ. ಇದು ಕೂಡ
34,000 ಮೇಲೆ ಹೋಗೋವರೆಗೆ ನಾವು ಬುಲ್ ಸೈಡ್ ಅಲ್ಲಿ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ. ಹಾಗೂ ಡೌ ಫೀಚರ್ಸ್ ಏನಾದ್ರೂ ಕರೆಕ್ಷನ್ ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ಸ್ ನಾವು ಕಾಣ್ಬೋದು ಫ್ರೆಂಡ್ಸ್. ಇನ್ನು ಈ ಫಾರಿನ್ ಇನ್ವೆಸ್ಟರ್ಸ್ ಬೈಯಿಂಗ್ ನಾವು ನೋಡ್ತಾ ಹೋದ್ರೆ, ಫಾರಿನ್ ಇನ್ವೆಸ್ಟರ್ಸ್ ಆಗಸ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ದು, ಗುರುವಾರದ ದಿನ ಸೆಲ್ ಕಂಡಿತ್ತು, ಇನ್ನು ಶುಕ್ರವಾರದ ಡೇಟಾ ಬಂದಿಲ್ಲ. ಸೊ ಈ ಸೆಲ್ಲಿಂಗ್ ಏನು ಸ್ಟಾರ್ಟ್ ಆಗಿದೆ ಗುರುವಾರದ ದಿನ, ಅದು ಶುಕ್ರವಾರ ಕೂಡ ಕಂಟಿನ್ಯೂ ಆಗಿ ಕರೆಕ್ಷನ್ ಆಗಿದೆ. ಸೊ ಇದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ, FIIs ಬೈಯಿಂಗ್ ಮೋಡ್ ಅಲ್ಲಿ ಇದಾರಾ ಇಲ್ಲ ಸೆಲ್ಲಿಂಗ್ ಮೋಡ್ ಅಲ್ಲಿ ಇದಾರ ಅಂತ ಗಮನಿಸಿ ನಾವು ವೀಕ್ಲಿ ಟಾರ್ಗೆಟ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು ಫ್ರೆಂಡ್ಸ್. ಇನ್ನು ಬ್ರೆಂಟ್ ಕ್ರೂಡ್ ಕಡೆ ನಾವು ನೋಡಿದ್ರೆ ಈಗ ಇದು 96 ಹತ್ರ ಇದೆ. ಇವತ್ತಿನ ದಿನ ಶುಕ್ರವಾರ ಇಲ್ಲಿ ಹೈ ವಾಲಟಿಲಿಟಿ ನಾವು ನೋಡಿದ್ವಿ. ಮಾರ್ನಿಂಗ್ ಇದು 96 ಹತ್ರ ಇದ್ದಿದ್ದು ಕರೆಕ್ಷನ್ ಕಂಡು ಆಲ್ಮೋಸ್ಟ್ 94 ಹತ್ರ ಬಂದು 96 ಹತ್ರ ಇದೆ. ಸೊ ಬ್ರೆಂಟ್ ಕ್ರೂಡ್ 9600 ಹತ್ರ ಹೋಗ್ತಾ ಇದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಸೊ ಬರೋ ದಿನಗಳಲ್ಲಿ ಇದು ಇನ್ನು ಜಾಸ್ತಿ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಬ್ರೆಂಟ್ ಕ್ರೂಡ್ ಮೇಲೆ ಕೂಡ ಗಮನ ಇಡಿ. ಇದು 9600 ಹತ್ರ ಹೋಗ್ತಾ ಇದ್ರೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಟ್ರೇಡ್ ಮಾಡೋದು ಒಳ್ಳೇದು. ಇನ್ನು ಆಪ್ಷನ್ ಚೈನ್ ನೋಡೋಣ. ಆಪ್ಷನ್ ಚೈನ್ ನಿಫ್ಟಿ ನೋಡ್ತಾ ಇದ್ರೆ ಪುಟ್ ಸೈಡ್ ಅಲ್ಲಿ 14 lakhs ಓಪನ್ ಇಂಟ್ರೆಸ್ಟ್ ಇದಾವೆ, ಹಾಗೂ ಕಾಲ್ ಸೈಡ್ ಅಲ್ಲಿ 21 lakhs. ಸೊ ಇಲ್ಲಿ ಕಾಲ್ ರೈಟರ್ಸ್ ಸ್ವಲ್ಪ ಹೆವಿ ಆಗಿದ್ದಾರೆ, ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಈಗ ಅಟ್ ಮನಿ ಆಲ್ಮೋಸ್ಟ್ 17,750-700 ಅಂತ ನಾನು ತಗೊಳ್ಳಿ, 32,000 ಓಪನ್ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಹೈಯೆಸ್ಟ್ 1,02,000-17,800 ಹತ್ರ ಇದೆ. ಇದ್ರ ಮೇಲೆ ಹೋಗೋವರೆಗೂ ನಿಫ್ಟಿನಲ್ಲಿ ಅಪ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಾಗೂ ಎವ್ರಿ 100 points ಅಂದ್ರೆ 7,900 1,80,000 ಹಾಗೂ 18,000 2,30,000. ಸೊ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದಾವೆ. ಹಾಗೂ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 17,700 ಹತ್ರ 66,000 ಇದೆ. ಹಾಗೂ ಕೆಳಗಡೆ ನೋಡ್ತಾ ಹೋದ್ರೆ ನೆಕ್ಸ್ಟ್ 17,600 ಹತ್ರ 81,000 ಹೈಯೆಸ್ಟ್ ಅಂತಂದ್ರೆ 17,500 ಹತ್ರ 99,000 ಓಪನ್ ಇಂಟ್ರೆಸ್ಟ್ ಇದಾವೆ. 17,600 ಹಾಗೂ 17,500 ವರೆಗೆ ಕೆಳಗಡೆ ಸಪೋರ್ಟ್ ನಾವು ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಹೋಗೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಎಂಡ್ ಅಲ್ಲಿ ಬಂದು ನೋಡಿದ್ರೆ ಸೊ 9 lakhs ಇದೆ ಪುಟ್ ಸೈಡ್ ಅಲ್ಲಿ, ಹಾಗೂ ಕಾಲ್ ಸೈಡ್ ಅಲ್ಲಿ 15 lakhs ಇದೆ. ಸೊ ಇಲ್ಲಿ ಕೂಡ ಸ್ವಲ್ಪ ಓವರ್ ಸೋಲ್ಡ್ ಕಾಣಿಸ್ತಾ ಇದೆ. ಇದು ಮಂಡೇ ದಿನ ಒಂದು ರಿವರ್ಸಲ್ ಕಾಣಿಸ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಅಂತ ಅನಿಸ್ತಾ ಇದೆ ಆಪ್ಷನ್ ಚೈನ್ ನೋಡ್ತಾ ಇದ್ರೆ. ಸೊ 39,000 ಹತ್ರ ಅಟ್ ದ ಮನಿ ಹತ್ರ 83,000 ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಇದೆ. ಮೇನ್ ಇದು ರೆಸಿಸ್ಟೆನ್ಸ್ ಅಂತ ಅನ್ಕೋಬಹುದು, ಸಪೋರ್ಟ್ ಅಂತ ಅನ್ಕೋಬಹುದು. 39 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಅಗೇನ್ 39 ಮೇನ್ ಸಪೋರ್ಟ್ ಆಗುತ್ತೆ. ಮೇಲೆ 1,22,000 ಇದು 39,500 ಬರುತ್ತೆ, ಇದು ಮೇನ್ ರೆಸಿಸ್ಟೆನ್ಸ್ ಆಗಿ ಬರುತ್ತೆ ಫ್ರೆಂಡ್ಸ್ ಸೋಮವಾರ ದಿನ. ಹಾಗೂ ಮೇಲೆ ಇನ್ನು ನೋಡ್ತಾ ಹೋದ್ರೆ ಹೈಯೆಸ್ಟ್ ಅದಕ್ಕಿಂತ ಇನ್ನು ಮೇಲೆ ನೋಡ್ತಾ ಹೋದ್ರೆ 1,00,000 ಬರ್ತಾ ಇರೋದು 40,000 ಹತ್ರ, ಅದು ಕೂಡ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರುತ್ತೆ. ಹಾಗೆ ಪುಟ್ ಸೈಡ್ ಅಲ್ಲಿ ನೋಡ್ತಾ ಹೋದ್ರೆ 39 ಹತ್ರ 77,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಇದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ 38,500 ಹತ್ರ ಇಲ್ಲಿವರೆಗೂ ಬ್ಯಾಂಕ್ ನಿಫ್ಟಿ ಈಸಿಯಾಗಿ ಬರ್ಬೋದು ಫ್ರೆಂಡ್ಸ್. 38,500 ಏನಾದರೂ ಬ್ರೇಕ್ ಆದರೆ 38,000 ವರೆಗೆ ಕೂಡ ಸೋಮವಾರ ಇಲ್ಲ ಮಂಗಳವಾರ ನಾವು ನೋಡ್ಬೋದು ಆಪ್ಷನ್ ಚೈನ್ ಪ್ರಕಾರ. ಹಾಗೂ ಚಾರ್ಟಲ್ಲಿ ಕೂಡ ನಾನು ಏನು ಲೆವೆಲ್ಸ್ ಅಂತ ಹೇಳಿದ್ದೆ ಅದನ್ನು ನೀವು ಫಾಲೋ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡಿ. ಟ್ರೇಡ್ ಮಾಡಬೇಕಾದ್ರೆ ನೀವು ಡೌ ಫೀಚರ್ಸ್ ಮೇಲೆ ಕೂಡ ಗಮನ ಕೊಡಿ, ಬ್ರೆಂಟ್ ಕ್ರೂಡ್ ವಿಕ್ಸ್ ಮೇಲೆ ಕೂಡ ಒಂದು ಕಣ್ಣಿಟ್ಟಿರೋದು ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದ್ರ ಜೊತೆ ನೀವು ಏನಾದರೂ ರೆಗ್ಯುಲರ್ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಅದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೂ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಅದರಿಂದ ನನ್ನ ಮುಂಬರೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.